ಚಿಕ್ಕಬಳ್ಳಾಪುರದಲ್ಲಿ ಈಗ ಜಿಕಾ ವೈರಸ್ನ ಒಂದಿಷ್ಟು ಆತಂಕ ಮನೆ ಮಾಡಿದೆ. ಸೊ ಶಿಡ್ಲಘಟ್ಟ ತಾಲೂಕಿನಲ್ಲಿ ಸೊ ತಲಕಾಯಲಬೆಟ್ಟ ಗ್ರಾಮದಲ್ಲಿ ಆತಂಕ ಇದೆ. 5 ಗ್ರಾಮಗಳಲ್ಲಿ ಸೊಳ್ಳೆಗಳ ಕಡಿವಾಣಕ್ಕೆ ಫಾಗಿಂಗ್ಗೆ ಆದೇಶವನ್ನು ಮಾಡಿದ್ದಾರೆ. ತಲಕಾಯಲಬೆಟ್ಟ, ವಡ್ಡಹಳ್ಳಿ, ಬಚ್ಚನಹಳ್ಳಿ, ದಿಬ್ಬೂರಹಳ್ಳಿ, ಟಿ ವೆಂಕಟಾಪುರ ಗ್ರಾಮಗಳಲ್ಲಿ ಮುಂಜಾಗ್ರತವಾಗಿ ಈಗ ಫಾಗಿಂಗ್ ಮಾಡ್ತಾ ಇದ್ದಾರೆ. ಯಾಕೆ ಫಾಗಿಂಗ್ ಮಾಡ್ತಾರೆ ಅಂದರೆ ಸೊಳ್ಳೆಗಳನ್ನು ನಾಶ ಮಾಡೋಕ್ಕೆ ಅಲ್ಲಿ. ಸೊ ಈಗ ಸದ್ಯಕ್ಕೆ ಫಾಗಿಂಗ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ 5 ಗ್ರಾಮಗಳಲ್ಲಿ ಈಗ ಫಾಗಿಂಗ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ 5 ಗ್ರಾಮಗಳಲ್ಲಿ ಸೊಳ್ಳೆಗಳ ಕಡಿವಾಣಕ್ಕೋಸ್ಕರ ತಲಕಾಯಲಬೆಟ್ಟ, ವಡ್ಡಹಳ್ಳಿ, ಬಚ್ಚನಹಳ್ಳಿ, ದಿಬ್ಬೂರಹಳ್ಳಿ, ಟಿ ವೆಂಕಟಾಪುರ ಈ ಗ್ರಾಮಗಳಲ್ಲಿ. ಸೊ ಇದು ಯಾವುದು ಅಂತಂದರೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಬರುವಂಥ ಗ್ರಾಮಗಳಿವೆಲ್ಲ. ಅಲ್ಲಿ ಈಗಾಗಲೇ ಒಂದು ಸೊಳ್ಳೆಯಲ್ಲಿ ಜೀಕಾ ವೈರಸ್ ಇರೋದು ಪತ್ತೆ ಆಗಿದೆ. ಅದನ್ನು ಪುಣೆಗೆ ಕಳಿಸಿ ಅದನ್ನು ಟೆಸ್ಟ್ ಮಾಡಿದಾಗ ಗೊತ್ತಾಗಿರೋದು. 15 ದಿನಕ್ಕೊಂದು ಸಲ ಈ ಕೇರಳದಲ್ಲಿ ಜೀಕಾ ವೈರಸ್ ಪತ್ತೆ ಆದ ನಂತರ ಅದನ್ನು ಕಂಟಿನ್ಯೂಸ್ ಆಗಿ 15 ದಿನಕ್ಕೆ ಒಂದು ಬಾರಿ ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಲ್ಲಲ್ಲಿ ಸೊಳ್ಳೆಗಳನ್ನು ಸಂಗ್ರಹ ಮಾಡಿಕೊಂಡು ಅವುಗಳನ್ನು ಪರಿಶೀಲನೆಯನ್ನು ಮಾಡುವಂಥ ಕೆಲಸ. ಸೊ ಅದನ್ನು ಟೆಸ್ಟಿಗೆ ಕಳಿಸಿದಾಗ ಗೊತ್ತಾಗಿದೆ.